ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಬಜೆಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದೆ. ಕಂಪ್ನಿ ಕ್ರಿಯೇಟ್ ಮಾಡ್ಕೊಂಡ್ವಿ, ಕ್ರಿಯೇಟ್ಗೆ ಹೋದ್ವಿ, ಬಜೆಟ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಈಗ ವೋಚರಿಗೆ ಬನ್ನಿ. ವೋಚರಲ್ಲಿ ಏನೇನು ಈಗ ನಾವು ಪ್ರಾಪರಾಗಿ ಎಸ್ಟಿಮೇಟ್ ಅಲ್ಲಿ ಎಸ್ಟಿಮೇಟ್ ಹಾಕಿದ್ವಿ, ಇದು ಪ್ರಾಪರ್ ರೇಟನ್ನು ಕೊಡ್ತಿದ್ದೀವಿ. ಕೇಕಿಗೆ 1200 ರುಪೀಸ್ ಆಗುತ್ತೆ. ಅಗೇನ್ ಡೆಬಿಟ್ ಡೆಕೋರೇಷನ್ ಐಟಮ್ 1200, ಅಗೇನ್ ಡೆಬಿಟ್. ದೆನ್ ಡ್ರೆಸ್ 3200, ಅಗೇನ್ ಡೆಬಿಟ್. ಫುಡ್ 3200, ಓಕೆ. ದೆನ್ ನೆಕ್ಸ್ಟ್ ಡೆಬಿಟ್, ಹೀಗೆ ಅದರ್ ಎಕ್ಸ್ಪೆನ್ಸ್ 3500, ದೆನ್ ಕ್ಯಾಶ್. ಈ ಥರ ಎಂಟರ್ ಮಾಡಿ. ಸೊ ಅದು ಎಸ್ಟಿಮೇಟ್ ಹಾಕಿದ್ದು, ಇದು ನೀವು ಪ್ರಾಪರನ್ನು ಖರ್ಚು ಮಾಡ್ತಿರೋ ರೇಟು. ಹಾಗೆ ಈಗ ಇದನ್ನು ಯಾವ ರೀತಿ ನೋಡಬೇಕು, ನಾನು ಯಾವುದಕ್ಕೆ ಎಷ್ಟೆಷ್ಟು ಎಸ್ಟಿಮೇಟ್ ಹಾಕಿದೆ, ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೋಡಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಬನ್ನಿ, ಎಂಟರ್ ಮಾಡಿ, F10 ಮಾಡಿ, ಎಂಟರ್ ಮಾಡಿ. ಈಗ ನೋಡಿ ಡೆಬಿಟಲ್ಲಿ ಫಸ್ಟ್ ಕೇಕಿಗೆ 2000 ರುಪೀಸ್ ಅಂತ ಎಸ್ಟಿಮೇಟ್ ಹಾಕಿದ್ವಿ, 1200 ರುಪೀಸ್, 800 ರುಪೀಸ್ ಉಳಿತಾಯ ಆಗಿದೆ. ನೆಕ್ಸ್ಟು ಡೆಕೋರೇಷನ್ ಐಟಮ್ 1000, 1200, 200 ರುಪೀಸ್ ಎಕ್ಸ್ಟ್ರಾ ಖರ್ಚಾಗಿದೆ. ಡ್ರೆಸ್ಸಿಗೆ 3000, 3200, 200 ಎಕ್ಸ್ಟ್ರಾ ಖರ್ಚಾಗಿದೆ. ಫುಡ್ಡಿಗೆ 3000, 3200, 200 ಎಕ್ಸ್ಟ್ರಾ ಖರ್ಚಾಗಿದೆ. ಹಾಗೆ ಅದರ್ ಎಕ್ಸ್ಪೆನ್ಸ್ 1000 ಅಂತ ಹಾಕಿದ್ವಿ, 3500 ರುಪೀಸ್ ಎಕ್ಸ್ಟ್ರಾ ಖರ್ಚಾಗಿದೆ. ಟೋಟಲ್ ನಾವು ಖರ್ಚು ಮಾಡಿರೋದು ಎಸ್ಟಿಮೇಟ್ ಹಾಕಿದ್ದು 10,000 ರುಪೀಸ್ ಅಂತ, ಖರ್ಚಾಗಿರೋದು 2,300 ಅಲ್ಲಿ ಯಾವ್ಯಾವುದರಲ್ಲಿ ಎಷ್ಟು ಎಕ್ಸ್ಟ್ರಾ ಖರ್ಚು ಮಾಡಿದ್ದೀವಿ ಅನ್ನೋದು ನಮಗೆ ಇದರಲ್ಲಿ ಬಜೆಟಲ್ಲಿ ಶೋ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಜೆಟನ್ನು ಯಾವ ರೀತಿ ಮಾಡೋದು ಅಂತ. ಹೀಗೆ ಫಸ್ಟು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು, ಕ್ರಿಯೇಟ್ ಆದಮೇಲೆ ಶೋಮೋರ್ಗೆ ಹೋಗಬೇಕು. ಬಜೆಟ್ಟು ಬಜೆಟಲ್ಲಿ ಈಗ ನಿಮಗೆ ಬರ್ತ್ಡೇ ಪಾರ್ಟಿನೋ, ವೆಡ್ಡಿಂಗ್ ಆ್ಯನಿವರ್ಸರಿನೋ, ಯಾವುದೋ ಒಂದು ನೇಮಿಂಗ್ ಸೆರೆಮನಿನೋ ಈ ಥರ ಇಲ್ಲಿ ಕೊಟ್ಟು ಫ್ರಮ್ 1 to 1 ಕೊಟ್ಟು, ಗ್ರೂಪಲ್ಲಿ ಎಸ್ ಅಂತ ಕೊಡಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಳ್ಳಿ, ಲೆಡ್ಜರಲ್ಲಿ ಎಸ್ ಅಂತ ಕೊಟ್ಟು ಆಲ್ಟ್ ಸಿ ಮಾಡಿಕೊಂಡು ಎಲ್ಲ ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ವೋಚರಲ್ಲಿ ನೀವು 1 by 1 ಎಂಟ್ರಿ ಮಾಡ್ತಾ ಹೋಗಿ, ಇದು ಪ್ರಾಪರ್ ಬಿಲ್ಲನ್ನು ಎಂಟ್ರಿ ಮಾಡಬೇಕು. ನೀವು ಡೇ ಬುಕ್ಕಲ್ಲಿ ಬಂದರೆ ಒಂದು ವೋಚರ್ ಎಂಟ್ರಿ ಇರುತ್ತೆ. ಈ ರೀತಿಯಾಗಿ ಬಜೆಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.